ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಹಾರಾಡುತ್ತಿರುವ ತ್ರಿವರ್ಣ ಧ್ವಜ. ರಾತ್ರಿ 8 ಗಂಟೆ ಕಳೆದರೂ ಪಂಚಾಯಿತಿ ಎದುರಿಗೆ ಇರುವ ಧ್ವಜ ಕಂಬದಲ್ಲಿ ತ್ರಿವರ್ಣ ಧ್ವಜ ಹಾಕುತ್ತಿರುವ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮೊಳೆ ಗ್ರಾಮದಲ್ಲಿ. ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಭಾರತದ ಸಂವಿಧಾನಕ್ಕೆ ಅಗೌರವ ತೋರಿದ್ದು ರಾತ್ರಿ 8 ಗಂಟೆಗೆ ಮೊಳೆ ಗ್ರಾಮದ ಪಂಚಾಯಿತಿ ಸಿಬ್ಬಂದಿ ಬಂದು ತ್ರಿವರ್ಣ ಧ್ವಜವನ್ನು ತೆಗೆದಿರುವ ಘಟನೆ ನಡೆದಿದೆ. ವೈದ್ಯಕೀಯ ವೃತ್ತಿಯೊಂದಿಗೆ ರಾಜಕಾರಣದಲ್ಲಿಯೂ ಸೈ ಎನಿಸಿಕೊಂಡಿರುವ ಡಾಕ್ಟರ್ ವಿಜಯಲಕ್ಷ್ಮಿ. ಉತ್ತರ ಕರ್ನಾಟಕದಲ್ಲಿ ಮಹಿಳಾ ರಾಜಕಾರಣಿಗಳು ಮುಂಚೂಣಿಗೆ ಬರುತ್ತಿದ್ದಾರೆ. ಅದರಲ್ಲಿ ಹೊಸ ಸೇರ್ಪಡೆ ಹುಟ್ಟು ಹೋರಾಟಗಾರ, ಪತ್ರಕರ್ತ, ಸಾಹಿತಿ, ಮಾಜಿ ಶಾಸಕ ಬಾಬುರೆಡ್ಡಿ ತುಂಗಳ್ ಅವರ ಪುತ್ರಿ ಡಾಕ್ಟರ್ ವಿಜಯಲಕ್ಷ್ಮಿ ತುಂಗಳ್ ಅವರು 2 ದಶಕಗಳಿಂದ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಾ ಜಮಖಂಡಿ ತಾಲೂಕಿನಾದ್ಯಂತ ಒಳ್ಳೆಯ ಹೆಸರನ್ನು ಗಳಿಸಿದ್ದಾರೆ. ವೈದ್ಯಕೀಯ ವೃತ್ತಿಯ ಜೊತೆಗೆ ಸಮಾಜ ಸೇವೆಯಲ್ಲಿಯೂ ಕೂಡ ತೊಡಗಿದ್ದಾರೆ. ತಂದೆ ಬಾಬುರೆಡ್ಡಿ ಅವರಂತೆ ವಿಜಯಲಕ್ಷ್ಮಿ ಅವರು ಕೂಡ ರಾಜಕೀಯ ಕ್ಷೇತ್ರದತ್ತ ಒಲವು ಹೊಂದಿದ್ದಾರೆ. ಕೆಲ ವರ್ಷಗಳಿಂದ ಬಿಜೆಪಿ ಪಕ್ಷದ ಕೆಲಸಗಳಲ್ಲಿ ತೊಡಗಿದ್ದಾರೆ. 2018 ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆ, ಜಮಖಂಡಿಯ ನಗರಸಭೆ ಚುನಾವಣೆ, ವಿಧಾನಸಭೆಯ ಉಪಚುನಾವಣೆ ಹಾಗೂ ಲೋಕಸಭೆ ಚುನಾವಣೆಗಳಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ನಗರ ಹಾಗೂ ಗ್ರಾಮಗಳಲ್ಲಿ ಸಂಚರಿಸಿ ಪ್ರಚಾರ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ತಾಲೂಕಿನಾದ್ಯಂತ ತಮ್ಮ ಅಭಿಮಾನಿಗಳನ್ನು ಹೊಂದಿರುವ ಡಾಕ್ಟರ್ ವಿಜಯಲಕ್ಷ್ಮಿ ಚುನಾವಣೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳಾ ಮತದಾರರನ್ನು ಸಂಪರ್ಕಿಸಿ ಮೋದಿ ಸರ್ಕಾರದ ಯೋಜನೆಗಳು ಮತ್ತು ಸಾಧನೆಗಳನ್ನು ಜನರಿಗೆ ತಿಳಿಸಿ ಬಿಜೆಪಿ ಪಕ್ಷಕ್ಕೆ ಮತದಾನ ಮಾಡುವಂತೆ ಮನವೊಲಿಸುವ ಕಲೆ ಕರಗತನ ಮಾಡಿಕೊಂಡಿದ್ದಾರೆ. ಯಾವುದೇ ಪದವಿಗೆ ಆಸೆ ಪಡೆದ ಇವರ ಸೇವೆಯನ್ನು ಪಕ್ಷದ ನಾಯಕರು ಗುರುತಿಸಿ ಇವರಿಗೆ ಸೂಕ್ತ ಸ್ಥಾನ ನೀಡಬೇಕು ಎಂದು ಕಾರ್ಯಕರ್ತರ ಹಂಬಲವಾಗಿದೆ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಇರೋದರಿಂದ ಪಕ್ಷ ಪಟ್ಟ ಜವಾಬ್ದಾರಿಯನ್ನು ನಿರ್ವಹಿಸುತ್ತೇನೆ. ಅದು ಯಾವುದೇ ಇರ್ಬೋದು, ಪಕ್ಷಕ್ಕಾಗಿ ದುಡಿಯೋದು, ಪಕ್ಷದ ಬಗ್ಗೆ ನಿಷ್ಠೆಯಿಂದ ಇರೋದು, ಪಕ್ಷದ ಬಗ್ಗೆ ವಿದ್ಯಾವಂತರಲ್ಲಿ ಮಹಿಳೆಯರಲ್ಲಿ ಒಂದು ಅರಿವನ್ನು ಮೂಡಿಸೋದು, ಪಕ್ಷದ ಧೋರಣೆಗಳನ್ನು ಮಹಿಳೆಯರಿಗೆ ತಲುಪಿಸೋದು ಮತ್ತು ಪ್ರಧಾನಮಂತ್ರಿ ಮೋದಿಜಿಯವರ ಏನೇನು ಸಾಧನೆಗಳು ಅದಾವೆ ಅದನ್ನು ಮನೆ ಮನೆಗೂ ತಲುಪಿಸೋದು ಇದು ನನ್ನ ಇಚ್ಛೆಯಾಗಿದೆ. ಪಕ್ಷಪಟ್ಟ ಜವಾಬ್ದಾರಿಯನ್ನು ನಾನು ನಿರ್ವಹಿಸುತ್ತೇನೆ. ಓಕೆ ಮೇಡಮ್, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನೀವು ಮಹಿಳಾ ಮತದಾರನ ಹೆಚ್ಚಿನ ಪ್ರಮಾಣದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೆಳೆಯುವ ರೀತಿಯಲ್ಲಿ ಕೆಲಸ ಮಾಡಿದ್ದೀರಿ ಅಂತ ಒಂದು ಇರ್ತೀವಿ. ನಾವು ಚಿಕ್ಕ ಚಿಕ್ಕ ಗುಂಪುಗಳ ಮಹಿಳೆಯರ ಗುಂಪುಗಳನ್ನು ಮಾಡಿ ಮೋದಿಯವರ ಮತ್ತು ಪಕ್ಷದ ಸಾಧನೆಗಳನ್ನು ತಿಳಿಸಲಿಕ್ಕೆ ನಿಜವಾದ ಪ್ರಯತ್ನವನ್ನು ಮಾಡಿದ್ದೇನೆ. ಅದೇ ರೀತಿಯಲ್ಲಿ ನಿಮ್ಮ ಮುಂದಿನ ರಾಜಕೀಯ ನಡೆಗಳೇನು? ಪಕ್ಷಕ್ಕಾಗಿ ಕೆಲಸ ಮಾಡುವಂಥ ನಮಗೆ ಸ್ವಂತ ವಿಚಾರದಿಂದ ಏನೂ ಇರೋದಿಲ್ಲ. ಪಕ್ಷ ಯಾವ ಜವಾಬ್ದಾರಿ ಕೊಡಬೇಕಲ್ಲ ಅದನ್ನು ನಾವು ನಿರ್ವಹಿಸ್ತೀವಿ. ಅದೇ ರೀತಿಯಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನೀವೇನಾದರೂ ಟಿಕೆಟ್ ಕೇಳ್ತಕ್ಕಂಥ ಅಪೇಕ್ಷಿತರಾಗಿದ್ದೀರಾ? ನಾನಂತೂ ಟಿಕೆಟ್ ಆಕಾಂಕ್ಷಿಯಂತೂ ಅಲ್ಲ, ಅದರ ಪಕ್ಷಪಟ್ಟ ಜವಾಬ್ದಾರಿಯನ್ನು ಮಾತ್ರ ನಿರ್ವಹಿಸ್ತೀವಿ. ಬಿಜೆಪಿ ಅವರ ಸಂಪರ್ಕದಲ್ಲಿ 20 ಜನ ಶಾಸಕರು ಇದ್ರೆ ನಮ್ಮ ಜೊತೆನೂ 10 ಜನ ಶಾಸಕರು ಇದ್ದಾರೆ ಎಂದು ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಜಮೀರ್ ಅಹಮದ್ ಖಾನ್ ಮಾತನಾಡಿ, ಅವರು ನಮ್ಮ 20 ಜನ ಶಾಸಕರ ಹೆಸರು ಬಹಿರಂಗ ಪಡಿಸಲಿ, ನಾನು ನಮ್ಮ ಜೊತೆ ಇರೋ ಬಿಜೆಪಿಯ 10 ಜನ ಶಾಸಕರ ಹೆಸರು ರಿವೀಲ್ ಮಾಡ್ತೀನಿ. ಬಿಜೆಪಿ ಅವರು ಸುಮ್ಮನೆ ಬೊಗಳೆ ಬಿಡ್ತಿದ್ದಾರೆ. 23 ಇನ್ನೂ 2 ದಿನ ಹೆಚ್ಚಿಗೆ ತೆಗೆದುಕೊಳ್ಳಲಿ. 25 ಅವರು ಸರ್ಕಾರ ರಚನೆ ಮಾಡಿದ್ರೆ ನಾನು ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳುತ್ತೇನೆ. ಸರ್ಕಾರ ರಚನೆ ಮಾಡದೇ ಹೋದ್ರೆ ಬಿಎಸ್ವೈ ನಿವೃತ್ತಿ ತೆಗೆದುಕೊಳ್ತಾರಾ? ಬಿಎಸ್ವೈಗೆ ಜಮೀರ್ ಸವಾಲ್ ಹಾಕಿದ್ದಾರೆ. ಕರ್ನಾಟಕದಲ್ಲಿ ಬಿಜೆಪಿ ಅವರಿಗೆ ಬೇಸಿಲ್ಲ. ಎಚ್ಡಿಕೆ 2008 ಬಿಜೆಪಿಗೆ ಅಧಿಕಾರ ಕೊಟ್ಟಿದ್ರೆ ಬಿಜೆಪಿ ನಿರ್ನಾಮವಾಗುತ್ತಿತ್ತು. ಅವತ್ತು ಅಧಿಕಾರ ನೀಡಿದ್ರೆ ಬಿಜೆಪಿನೇ ಇರ್ತಿರ್ಲಿಲ್ಲ. ನಮ್ದು ಹೈಕಮಾಂಡ್ ಪಕ್ಷ. ಕುಮಾರಸ್ವಾಮಿ ಯಾವತ್ ಮಾಡಿದ್ದು ತಪ್ಪು, ಅವರು ಮಾಡಿದ್ದ ತಪ್ಪಿನಿಂದ ಬಿಜೆಪಿ ಬಂದಿದೆ. ನಾನು ಅದನ್ನ ಒಪ್ಪಿಕೊಳ್ಳುತ್ತೇನೆ. ಕುಮಾರಸ್ವಾಮಿಯೇ 5 ಸಿಎಂ ಆಗ್ತಾರೆ ಎಂದು ಹುಬ್ಬಳ್ಳಿಯಲ್ಲಿ ಜಮೀರ್ ಅಹಮದ್ ಖಾನ್ ಹೇಳಿದರು. ಅವನು ಫೋನ್ ಮಾಡಿ ಆ ಭಟ್ಟ ಇನ್ನೊಬ್ಬನ ಸ್ನೇಹಿತ ಹೇಳೋಣ, ಅಯ್ಯೋ ನಮ್ಮ ಸಾಹೇಬ ನಿದ್ದೆ ಮಾಡ್ತಾರಲ್ಲಪ್ಪ, 3 ಮುಖ್ಯಮಂತ್ರಿ ಆಗಿ ಇಳಿದಾದ್ಮೇಲೆ ನಿದ್ದೆ ಮಾಡ್ತಾರೆ, ನಮ್ಮ ಚಿತ್ರಹಿಂಸೆ, ನಮಗೂ ನಿದ್ದೆ ಇಲ್ಲ, ಮಧ್ಯರಾತ್ರಿ ಗೆದ್ದು ನಾನು ಮುಖ್ಯಮಂತ್ರಿ ಆದೆ, ನಾನು ಮುಖ್ಯಮಂತ್ರಿ ಆದೆ ಅಂತಾರಂತೆ. ಹಂಗಾಗಿ ಬಿ ಜೆ ಪಿಯವರು ಎಲ್ಲ ರಾತ್ರಿ ಕನ್ಸಿದ್ರೆ ಬಿ ಜೆ ಪಿ ಹಗಲು ಕನಸು ನೋಡ್ತಾವ್ರೆ. ಯಾವ ಕಾರಣಕ್ಕೂ ಈ ಸರ್ಕಾರ ಏನೂ ಆಗಲ್ಲ. ಇವ್ರು 23 ಅಂತವರಲ್ಲ ಸಭೆ ಆಯಿತು, 25 ಗೋಡೆ ಕೊಡ್ತೀವಿ,
ಇಪ್ಪತ್ತೈದನೇ ತಾರೀಕು ಸರ್ಕಾರ ಹೋದರೆ ರಾಜಕೀಯದಿಂದ ನಾನು ನಿರೋಧಿ ತೊಗೊಂತೀನಿ, ಬಿ ಜೆ ಪಿಯವ್ರು ನಿರೋಧಿ ತೊಗೊಂತಾರೆ ಕೇಳಿ. ಇಪ್ಪತ್ತೈದು ಎರಡು ದಿನ ಜಾಸ್ತಿ ಕೊಡ್ತೀನಿ ನಾನು, ಎರಡು ದಿನ ಜಾಸ್ತಿ ಕೊಡ್ತಾರೆ ಅವ್ರು. ಅದೇ ಸುಮ್ಗೆ ಜನಗಳಿಗೆ ದಾರಿ ತಪ್ಪಿಸ್ತವ್ರು ಅವರು, ಏನೇನು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಬಿ ಜೆ ಪಿಗೆ ಅಧಿಕಾರ ಸಿಕ್ಕಿತ್ತು 2008 ಗೊತ್ತಿರ್ಬೋದಿಲ್ಲ ತಮಗೆ. ನನ್ನ ಅನಿಸಿಕೆ, ಯಾರನ್ನ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಕ್ಕೊಂಡು ಯಾರನ್ನ ಜೈಲ್ಗೆ ಹೋಗಿದ್ದಾರಂದ್ರೆ ಅದು ಮಾನ್ಯ ಶ್ರೀಮಾನ್ ಯಡಿಯೂರಪ್ಪ ಅವರು. ಅದೆಲ್ಲ ಇಲ್ಲ, ಒಂದು ನಿಮಿಷ ಹೇಳೋದು, ಈಗ ಜನಗಳಿಗೆ ಅರ್ಥ ಆಗಿದೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಬೇಲ್ ಮೇಲೆ ಹೊರಗಿದ್ದಾರೆ, ಇದು ಕೇಸ್ ನಡೀತಾ ಇದೆ. ಈಗ ಜನ ಈ ಬಾರಿ ನಾನು ದೇಶದಲ್ಲೇ ನಾನು ಹೇಳ್ತಾ ಇರೋದು, ಎಲ್ಲ ಕಡೆ ನಾನು ಪ್ರವಾಸ ಮಾಡಿದ್ದೀನಿ. ಚಾಮರಾಜನಗರ ಹೋಗಿದ್ದೀನಿ, ಮೈಸೂರು ಹೋಗಿದ್ದೀನಿ, ಕೋಲಾರ ಹೋಗಿದ್ದೀನಿ, ಚಿಕ್ಕಬಳ್ಳಾಪುರ ಹೋಗಿದ್ದೀನಿ, ಹುಬ್ಬಳ್ಳಿ ಬಂದಿದ್ದೀನಿ, ಹಾವೇರಿ ಬಂದಿದ್ದೀನಿ. ಎಲ್ಲಿ ಹೋದರೂ ಜನ ಒಂದೇ ಮಾತು ಹೇಳ್ತಾ ಇದ್ರು, ಯಾವ ಹಳ್ಳಿ ಹೋದ್ರೂ ಈ ಬಾರಿ ನಾವು ದೇಶ ಉಳ್ಸೋಕ್ಕೆ ಮತ ಕೊಡ್ತಾ ಇದ್ದೀವಿ. ಆಯ್ತು ಆಯ್ತು ಸ್ವಾಮಿ, ದೇಶ ಉಳ್ಸೋಕ್ಕೆ ಯಾರಿಗೆ ಮತ ಕೊಡ್ತಾ ಇದ್ದಾರೆ? ದೇಶ ಒಬ್ಬನಿಂದನೇ ಉಳ್ಸೋಕ್ಕೆ ಸಾಧ್ಯ ಅದು, ಅದು ಕಾಂಗ್ರೆಸ್ ಪಕ್ಷ ಮತ್ತು ರಾಹುಲ್ ಗಾಂಧಿ ಅಂತ ಜನ ತೀರ್ಮಾನ ಮಾಡಿದ್ದಾರೆ. 23ನೇ ತಾರೀಕು ಕಾಯಿರಿ. ಮಂಡ್ಯ, ಹಾಸನ ಮತ್ತು ತುಮಕೂರು ಏನಾಗುತ್ತೆ? ಖಂಡಿತ ನಾವು ಗೆಲ್ತೀವಿ, ಗೆಲ್ತೀವಿ. ಚಲುವ ಸಮಿತಿ ಏನೇನು ಕಾಂಟ್ರವರ್ಸಿ ಇಲ್ಲ. ಈಗ ನಾ ಅವ್ರು ಹೇಳೋರು ಹೇಳಿರುವ ಚಲೋ ಸ್ವಾಮಿ ಹೇಳೋರ ನಾನು ಕಳಿಸಿದ್ದೀನಿ ಅಂತ, ಚಲುವ ಸ್ವಾಮಿ ಹೇಳೋರ ಅವತ್ತಿಂದ ಮಾಧ್ಯಮ ಸ್ನೇಹಿತಕ್ಕೆ ನಾನು ಹೇಳ್ತಾ ಇದ್ದೀನಿ, ಚಲುವ ಸ್ವಾಮಿ ಅವರು ಕುಮಾರಸ್ವಾಮಿ ಅವ್ರ ಕರ್ಸ್ ಅವ್ರನ್ನ ಮಾತಾಡ್ಬೇಕು. ಉಪಚುನಾವಣೆ ಎರಡು ಕ್ಷೇತ್ರಗಳನ್ನು ಬಿಜೆಪಿ ಗೆಲುವು ಸಾಧಿಸಿದ ನಂತರ ಕಾಂಗ್ರೆಸ್ ಜೆಡಿಎಸ್ ತಮ್ಮ ತಮ್ಮಲ್ಲಿಯೇ ಬಡಿದಾಡಿಕೊಂಡು ಮೇ 23 ಬಳಿಕ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಆಗುವುದು ಗ್ಯಾರಂಟಿ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪನವರು ಹೇಳಿದ್ದಾರೆ. ಕುಂದಗೋಳ ವಿಧಾನಸಭೆ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಎಸ್ಐ ಚಿಕ್ಕನಗೌಡರ ಪರ ಯರಗುಪ್ಪಿ ಗ್ರಾಮದಲ್ಲಿ ಪ್ರಚಾರ ಕಾರ್ಯ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಫಲಿತಾಂಶದ ಬಳಿಕ ಎಲ್ಲವೂ ಗೊತ್ತಾಗುತ್ತದೆ. ಕ್ಯಾಬಿನೆಟ್ನಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ನವರಿಗೆ ಹೊಂದಾಣಿಕೆ ಇಲ್ಲ. ಒಗ್ಗಟ್ಟಾಗಿ ಇರೋದು ಬಿಡೋದು ಆ ಪಕ್ಷದ ನಾಯಕರಿಗೆ ಬಿಟ್ಟಿದ್ದು. ಒಟ್ಟಾರೆ ಕ್ಯಾಬಿನೆಟ್ನಲ್ಲಿ ಗಲಾಟೆ ಗೊಂದಲಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ. ಸ್ವತಃ ಸಿಎಂ ಕುಮಾರಸ್ವಾಮಿ ಬೇಜಾರು ಮಾಡಿಕೊಂಡು ರೆಸಾರ್ಟ್ಗೆ ಹೋಗಿದ್ದು ಬಹಿರಂಗವಾಗಿದೆ. ಇದರ ಪರಿಣಾಮ ಕಾದು ನೋಡಬೇಕಿದೆ ಎಂದರು. ಡಿಕೆ ಶಿವಕುಮಾರ್ ಬಿಜೆಪಿ ಕಾರ್ಯಕರ್ತರಿಗೆ ಸೊಪ್ಪು ಹಾಕುತ್ತಿದ್ದಾರೆ. ಅದಕ್ಕೆ ಸುಮ್ಮನೆ ನಾನು ಡಿಕೆಶಿಗೆ ಕೊಡ್ಲಿ ಎಂದು ಹೇಳಿಲ್ಲ. ಅವರು ಎಕ್ಸ್ಪರ್ಟ್, ಏನ್ ಬೇಕಾದರೂ ಮಾಡಬಹುದು. ಆದರೆ ಕುಂದಗೋಳದಲ್ಲಿ ಬಿಜೆಪಿ ಕಾರ್ಯಕರ್ತರು ಶಾಸಕರನ್ನು ಅಲ್ಲಾಡಿಸಲು ಆಗಲಿಲ್ಲ ಎಂದರು. ಇನ್ನು ರಮೇಶ್ ಜಾರಕಿಹೊಳಿ ತಮ್ಮ ಜೊತೆ 5 ಶಾಸಕರು ಸಂಪರ್ಕದಲ್ಲಿದ್ದಾರೆ ಎಂಬ ವಿಚಾರಕ್ಕೆ, ಆ ವಿಚಾರ ನನಗೆ ಗೊತ್ತಿಲ್ಲ ಎಂದು ಸುಮ್ಮನಾದರು. ನಮ್ಮ ಗೆಲುವಿಗೆ ಬಹಳ ಒಳ್ಳೆ ಅವಕಾಶ ಇದೆ, 20-25,000 ಅಂತ ನಾವು ಗೆಲ್ತೇವೆ. ಅವರಿಗೆ ಬೇಸರ ಆಗಿದೆ, ನನ್ನ ಮುಖ್ಯಮಂತ್ರಿ ಇಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತ ಬೇಸರ ಮಾಡಿಕೊಂಡು ಅವ್ರ ತಂದೆ ಮಕ್ಕಳಿಬ್ಬರು ರೆಸಾರ್ಟ್ಗೆ ಹೋಗಿದ್ದಾರೆ. ಸೊ ಕಾಂಗ್ರೆಸ್ JDSನಲ್ಲಿ ಗೊಂದಲಗಳು ಜಾಸ್ತಿ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾಗಿಲ್ಲ. ಮಂತ್ರಿಮಂಡಲ ಸಭೆಯಲ್ಲೂ ಸಾಕಷ್ಟು ಮಾತುಕತೆಗಳು ನಡೆದಿದೆ, ಅದೆಲ್ಲವೂ ಮಾಧ್ಯಮದಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾದಲ್ಲಿ ಬಂದಿದೆ. ಒಂದು ರೀತಿ ಕಾಂಗ್ರೆಸ್ JDS ಗೊಂದಲ ಕೂಡ ಆಗಿದೆ, ಭೀಕರ ಬರಗಾಲ, ಜನರ ಸಂಕಷ್ಟಕ್ಕೆ ಯಾರೂ ಸ್ಪಂದಿಸ್ತಾ ಇಲ್ಲ. ಇದೆಲ್ಲದರ ದುಷ್ಪರಿಣಾಮ ಎರಡೂ ಉಪಚುನಾವಣೆಯಲ್ಲಿ BJP ಗೆಲುವಿಗೆ ಅನುಕೂಲ ಆಗುತ್ತೆ. ನನಗೆ ಗೊತ್ತಿಲ್ಲಪ್ಪ, ನಾನು ಆ ಮಾಧ್ಯಮದಲ್ಲಿ ಯಾರಿಗೂ ಉತ್ತರ ಕೊಡಲ್ಲಪ್ಪ. 23 ಜನ ಎಲ್ಲಕ್ಕೂ ಉತ್ತರ ಕೊಡ್ತಾರೆ. ದೆಹಲಿಯ ನಿರ್ಮಾಣ ಭವನದಲ್ಲಿ ಸೋನಿಯಾ ಗಾಂಧಿ ಮತ ಚಲಾಯಿಸಿದ್ದಾರೆ. ಯುಪಿಎ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರು ದೆಹಲಿಯ ನಿರ್ಮಾಣ ಭವನದಲ್ಲಿ ಮತ ಚಲಾಯಿಸಲು ಆಗಮಿಸಿದರು. ಅವರು ದೆಹಲಿ ಮುಖ್ಯಮಂತ್ರಿ ಮತ್ತು ಈಶಾನ್ಯ ಕ್ಷೇತ್ರದ ಶೀಲಾ ದೀಕ್ಷಿತ್ ಅವರ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದರು. ಸುನಿಲ್ ಅರೋರಾ ಅವರು ದೆಹಲಿಯಲ್ಲಿ ಮತ ಚಲಾಯಿಸಿದ್ದಾರೆ.
ಪ್ರಜಾಪ್ರಭುತ್ವದ ಅತಿ ದೊಡ್ಡ ಉತ್ಸವವನ್ನು ಮೇಲ್ವಿಚಾರಣೆ ಮಾಡುವ ಹೊರತಾಗಿಯೂ ಮುಖ್ಯ ಚುನಾವಣಾ ಆಯುಕ್ತ ಸುನಿಲ್ ಅರೋರಾ ಇಂದು ದೆಹಲಿಯಲ್ಲಿ ಮತ ಚಲಾಯಿಸಿದ್ದಾರೆ. ದೆಹಲಿಯಲ್ಲಿ ಇಂದು 7 ಸಂಸತ್ ಸ್ಥಾನಗಳಿಗೆ ಮತದಾನ ನಡೆಯುತ್ತಿದೆ. आपने पिंक बूथ पे अपना वोट दिया जहां ऑल वुमन स्टाफ था, सबसे पहले तो उसका एक्सपीरियंस बताइए भाई. ये तो इन्होंने जहां लाए खड़ा कर दिया आगे, कहीं और ले जाते कहीं और चले जाते जी. इट वाज नाइस एक्सपीरियंस. ये जो एफर्ट था दिल्ली सीईओ ऑफिस का. इष्टो सुद्दि कोट्टिद्दु नानु शकुंतला गौड़ा. इदिष्टु ई होत्तिन सुद्दिगळागिद्दवु.